ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್. ನನ್ನ ನಿವಾಸದಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ. ಸಿಎಂ ಪಿ ಎ ಸಂತೋಷ್ ವಿರುದ್ಧ ಶೆಟ್ಟರ್ ಗರಂ. ಸಚಿವರನ್ನ ಶಾಸಕರು ಭೇಟಿಯಾಗುವುದು ಸಹಜ, ಜಗದೀಶ್ ಶೆಟ್ಟರ್ ಸ್ಪಷ್ಟನೆ. ವಯಸ್ಸಾದ ಬಿಎಸ್ವೈ ನಿವೃತ್ತಿ ಘೋಷಿಸಲಿ, ಸಿಎಂ ಹುದ್ದೆ ಬಿಟ್ಟು ರಾಜ್ಯಪಾಲರಾಗಲಿ, ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಅನಾಮಧೇಯ ಪತ್ರ. ಗುರುವಾರ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಿಗಲ್ಲ, ಉಪವಾಸ ಸತ್ಯಾಗ್ರಹಕ್ಕೆ ಸಾರಿಗೆ ಸಿಬ್ಬಂದಿ ನಿರ್ಧಾರ. ಫೆಬ್ರವರಿ 20ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ಪ್ರಥಮ ಸಹಕಾರಿ ಕಬ್ಬಿನ ಕಾರ್ಖಾನೆಯಾದ ಮಾರ್ಕಂಡೇಯ ಸಹಕಾರಿ ಕಬ್ಬಿನ ಕಾರ್ಖಾನೆಯ ಚಾಲನಾ ಕಾರ್ಯಕ್ರಮವನ್ನು ಫೆಬ್ರವರಿ 19ಕ್ಕೆ ಹಮ್ಮಿಕೊಳ್ಳಲಾಗಿದ್ದು, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಚಾಲನೆ ನೀಡಲಿದ್ದಾರೆಂದು ಅಧ್ಯಕ್ಷ ಅವಿನಾಶ್ ಪೋತದಾರ್ ಹೇಳಿದರು. ಕಾರ್ಖಾನೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಕಂಡೇಯ ಸಹಕಾರಿ ಕಾರ್ಖಾನೆಯು ಈ ವರ್ಷ ಪ್ರಯೋಗಾತ್ಮಕವಾಗಿ ಕಬ್ಬು ನುರಿಯುವ ಕೆಲಸವನ್ನು ಪ್ರಾರಂಭಿಸಿದ್ದು, ಕೈವಾರ ಅಮಾಪುರ್ ಪೋತದಾರ್ 25 ವರ್ಷದ ಕನಸನ್ನು ನನಸು ಮಾಡಿದೆ. ಈ ವರ್ಷ 115,000 ಬ್ಯಾಗ್ ಸಕ್ಕರೆಯನ್ನು ಉತ್ಪಾದಿಸಲಾಗಿದೆ. ಫೆಬ್ರವರಿ 19ರಂದು ಕಾರ್ಖಾನೆಯ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಚಾಲನೆ ನೀಡಲಿದ್ದಾರೆ ಮತ್ತು ಕೇಂದ್ರ ಸಚಿವ ಸುರೇಶ್ ಅಂಗಡಿ, ಡಿಸಿಎಂ ಲಕ್ಷ್ಮಣ್ ಸವದಿ, ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ, ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ, ಮಾಜಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಪ್ರಕಾಶ್ ಹುಕ್ಕೇರಿ, ಶಾಸಕರಾದ ಉಮೇಶ್ ಕತ್ತಿ, ಅಭಯ್ ಪಾಟೀಲ್, ಅನಿಲ್ ಮೆರಿಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಖಾನೆ ಎಂಡಿ ಡಿಬಿ ಮಲ್ಲೂರ್ ಸೇರಿದಂತೆ ಅನೇಕರು ಇದ್ದರು. ಎಲ್ಲದು ಕನಸು ಮನಸ್ಸು ಆಯಿತು. ಈ ಭಾಗದ ರೈತರದ್ದು, ಈ ಭಾಗದ ಆಡಳಿತ ಮಂಡಳಿದ್ದು, ಈ ಸಂಸ್ಥಾಪಕರಾದಂಥ ರಾಮಭಾವ್ ಪೋದಾರ್ ಅವರು, ಗುರುವಣ್ಣ ಕುಟ್ರೆ ಅವರು, ಶೆಟ್ಟುಪ್ಪ ಪಾಟೀಲ್ ಅವರು, ಈ ಭಾಳ ಕೆಲಸ ಮಾಡಿದ್ರು. ಆ ಒಳಕ್ಕೆ ಇದು ಶೇರ್ ಗೋಳೆ ಮಾಡೋದು ಇದೆಲ್ಲ ಮಾಡಿ ನಮ್ಮೆಲ್ಲೋ ಜೀರೋ ಪಿಂಗಟ್ ಎಂದಿದ್ರು, ಕಾಕಿ ಊರಿಂದು ನಮ್ಮೆಲ್ಲಪ್ಪ ಕಂಬಳಿ ಇದ್ರು, ಎಲ್ಲರೂ ಬಂದು ಎಲ್ಲರೂ ತಮ್ಮ ತಮ್ಮ ಕಾಂಟ್ರಿಬ್ಯೂಷನ್ ಮಾಡ್ಯಾರ. ಸೊ ಇದೆಲ್ಲ ಕಲೆಕ್ಟಿವ್ ಎಫರ್ಟ್, ಇಟ್ಸ್ ಅ ಟೀಮ್ ವರ್ಕ್. ನಮ್ಮ ಎಮ್ ಡಿ ಸರ್ ಮಲ್ಲು ಭಾಳ ಕಾಂಟ್ರಿಬ್ಯೂಷನ್ ಅದ, ಅವ್ರದ್ದು ಡೈರೆಕ್ಷನ್ ಗೈಡೆನ್ಸ್ ಭಾಳ ಅದ. ಕರೆಕ್ಟ್ ಅವ್ರು ಹೇಳ್ತೀರಿ, ಹಿಂಗೆ ಹೋಗೋಣ, ಹಿಂಗೆ ಹೋಗೋಣ, ಹಂಗಾದ್ರೆ ಹಿಂಗೆ ಆಗ್ತದೆ. ಸೊ ಇದೆಲ್ಲ ಹಾಗೆ ಕಡಿಕೆ ಇವತ್ತು ಸಕ್ರಿ ಹೊರಗೆ ಬಂತು, ಮತ್ತು ಚಲೋ ಕ್ವಾಲಿಟಿ ಸಕ್ರಿ ಹೊರಗೆ ಬಂದಿದೆ. ನೀವು ನೋಡಿದ್ರಿ ಈಗ 130,000 ಚೀಲ ಬಂದಿದೆ. ಮುಂದಿನ ವರ್ಷ ನಾವು ಚಲೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾ ಇದು ಮಾಡ್ತೇನೆ ಅದು ಮಾಡ್ತೇನೆ ಹೇಳಂಗಿಲ್ಲ, ಕರೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದೆ. ನಮಗೆ ಪ್ರಯತ್ನ ಪ್ರಾಮಾಣಿಕ ಸ್ಟೀಲ್ ಹೆಚ್ಚ 2,500 3,500 ಪರ್ಯಂತ ಇಥೆನಾಲ್ ಪ್ಲ್ಯಾಂಟ್ ಅಸೂದೆ, ಅಣಕಿನ ಕಾಯಿ ಅಸೂದೆ, ಹೆ ಸರ್ವ ಆಮ್ಯ ಪ್ರಯತ್ನ ಪ್ರಾಮಾಣಿಕ ಅಸ್ತಿ. ಮತ್ತು ಪೈಶಾಚಿ ಅಡಚಣಿ ಅಸ್ತಿ ಫಾರ್ ಮುಖ್ಯ ಅಸ್ತಿ. ನಾಟಕ ಕರಾಯಲ್ಲ ಏತ್ ನೀ, ಪೈಶಾಚೆ ನಾಟಕ ಕರಾಯಲ್ಲ ಏತ್ ನೀ. ಪೈಶೆ ಅಣಿ ಹಿತ ಲಾಖಾತ್ ಲಾಗದ್ ನೀ, ಕೋಟ್ಯಾಮದೇ ಲಾಗ್ತದೆ, ಮೋಟಿ ಒಳಗೆ ಬೇಕಾಗ್ತದೆ ದುಡ್ಡು. ಸೊ ಎಸ್ಸಿ ಎಸ್ಟಿ ನೌಕರಿ ನೇಮಕಾತಿ ಮತ್ತು ಮುಂಬಡ್ತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿದ ಆದೇಶ ದಲಿತರಿಗೆ ತೊಂದರೆಯಾಗುವಂತಿದ್ದು, ಕೂಡಲೇ ಅದನ್ನು ಪರಿಶೀಲಿಸಿ ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಅಖಿಲ ಭಾರತೀಯ ಸಫಾಯಿ ಮಜದೂರ ಕಾಂಗ್ರೆಸ್ ವತಿಯಿಂದ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಅವರು, ಎಸ್ಸಿಎಸ್ಟಿ ಸರ್ಕಾರಿ ನೌಕರ ನೇಮಕಾತಿ ಮತ್ತು ಮುಂಬಡ್ತಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ದಲಿತ ನೌಕರಿಗೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿರುವ ಕಾನೂನುಗಳನ್ನು ಜಾರಿಗೆ ತರುವುದು ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು ಎಂಬ ಆದೇಶ ನೀಡಿದ್ದು ಆರ್ಟಿಕಲ್ 16(4) ಕಾಯ್ದೆಯ ವಿರುದ್ಧವಾಗಿದೆ ಎಂದು ಆರೋಪಿಸಿದರು. ಲಕ್ಷಾಂತರ ಎಸ್ಸಿಎಸ್ಟಿ ಸಮುದಾಯದ ಜನರು ಸರ್ಕಾರಿ ನೌಕರರಾಗಿದ್ದು ಅವರಿಗೆ ಅನ್ಯಾಯವಾಗುತ್ತದೆ, ಆದ್ದರಿಂದ ರಾಷ್ಟ್ರಪತಿಗಳು ಈ ಆದೇಶವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಡೆಸಿ ನೌಕರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಲ್ಲಯ್ಯ ಚೌಗ್ಲೆ, ದಯಾನಂದ್ ಚೌಗ್ಲೆ, ಮೋಹನ್ ಹೊಂಗಲ್ ಸೇರಿದಂತೆ ಅನೇಕರು ಇದ್ದರು. ದಲಿತರಿಗೆ ಸಂವಿಧಾನ ಬದ್ಧ ಸಂವಿಧಾನದಲ್ಲಿ ಇದ್ದಂಥ ಹಕ್ಕುಗಳ ಆ ರಾಜ್ಯಗಳು ಅದನ್ನು ಆದೇಶವನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಥವಾ ಇಲ್ಲಂತ ಹೇಳಿದ್ದಾರೆ. ಆದರೆ ಇದ ದೇಶದಲ್ಲಿ ಇದ್ದಂಥ ದಲಿತರಿಗೆ ಒಂದು ರೀತಿ ಅನ್ಯಾಯವಾಗಿದೆ. ಯಾಕೆ ಅನ್ಯಾಯವಾಗಿದೆ ಅಂದರೆ ಪ್ರಮೋಷನ್ದಲ್ಲಿ ಆಗಲಿ ಅಪಾಯಿಂಟ್ಮೆಂಟ್ದಾಗಲಿ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳನ್ನು ಈ ಯಾವತ್ತೂ ಸದಾಕಾಲ ಕೊಡ್ಕೊಂಡು ಬರ್ತಿರ್ತಾವೆ. ಆದರೆ ಉತ್ತರಾಖಂಡ್ ಸರ್ಕಾರ ಮೇಲೆ ನಾವು ಆರೋಪ ಮಾಡ್ತಾ ಇದ್ದೇವೆ. ಅಲ್ಲಿದ್ದಂಥ ಸರ್ಕಾರ ಆಗಲಿ, ಅಲ್ಲಿ ಸರ್ಕಾರಿ ವಕೀಲ್ಗಳಾಗಲಿ,
ಅವರು ಹೋಗಿ ಸುಪ್ರೀಂ ಕೋರ್ಟ್ದಲ್ಲಿ ತಮ್ಮ ಮಂಡನೆ ಮಾಡಬೇಕಾಗಿತ್ತು, ಆದರೆ ಅವರು ಮಾಡಲಿಲ್ಲ. ಅದು ಮಾಡಲಿಲ್ಲ ಅಂತ ಇಡೀ ದೇಶಗಳನ್ನ ಇದು ಇಂಪ್ಲಿಮೆಂಟ್ ಆಗಿದೆ, ಇದು ಅನ್ಯಾಯವಾಗಿದೆ. ನಾವು ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿ ಮುಖಾಂತರ ವಿನಂತಿ ಮಾಡ್ಕೋತೀವಿ. ಇದ್ರ ಮತ್ತು ಪಾರ್ಲಿಮೆಂಟ್ದಲ್ಲಿ ಮತ್ತೆ ಈ ವಿಷಯ ಚರ್ಚೆಗೆ ಬಂದು ನಮ್ಮ ಅಧಿಕಾರ ಏನಿದೆ ಯಥಾವಶ್ಯ ಬದಲಿನಂಗೆ ಇರಬೇಕಂತ ನಾವು ವಿನಂತಿ ಮಾಡ್ಕೋತೀವಿ. ತಮ್ಮ ಹೆಸರು? ನನ್ನ ಹೆಸರು ಮಲ್ಲೇಶು. ತಮ್ಮ ನಿವಾಸದಲ್ಲಿ ಕಳೆದ ರಾತ್ರಿ ಬಿಜೆಪಿ ಶಾಸಕರು ಆಗಮಿಸಿದ್ದರು, ಆದರೆ ಇಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸ್ಪಷ್ಟಪಡಿಸಿದ್ದಾರೆ. ಕಳೆದ ರಾತ್ರಿ ತಮ್ಮ ನಿವಾಸದಲ್ಲಿ ಬಿಜೆಪಿ ಶಾಸಕರು ಆಗಮಿಸಿದ್ದರೆಂಬ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಮುಖ್ಯಮಂತ್ರಿ ಕೆಂಡಾಮಂಡಲರಾಗಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳಿದ ಜಗದೀಶ್ ಶೆಟ್ಟರ್ ಸಮಜಾಯಿಷಿ ನೀಡಿದ್ದಾರೆ. ಇದಕ್ಕೂ ಮೊದಲು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪಕ್ಷದ ಕೆಲವು ಶಾಸಕರು ಇಲಾಖೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ತಮ್ಮ ನಿವಾಸಕ್ಕೆ ಬಂದಿದ್ದರು. ಮಾಧ್ಯಮಗಳಲ್ಲಿ ಊಹಾಪೋಹದ ಸುದ್ದಿಗಳು ಪ್ರಸಾರವಾಗಿದೆ. ನಾನು ಸಚಿವನಾಗಿದ್ದೇನೆ, ನನ್ನ ಇಲಾಖೆಗೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ಶಾಸಕರು ಬಂದಿದ್ದಾರೆ. ಈ ಹಿಂದೆ ಹಲವು ಬಾರಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಭೆ ಮಾಡಿದ್ದೇನೆ, ಇದೀಗ ಈ ರೀತಿ ಗೊಂದಲ ಸೃಷ್ಟಿಸುವುದು ಕೆಲಸವಾಗುತ್ತದೆ ಎಂದು ಶೆಟ್ಟರ್ ಸ್ಪಷ್ಟನೆ ನೀಡಿದರು. ಮತ್ತು ನಿರಂತರವಾಗಿ ನಡೆಯುವಂಥ ಪ್ರೊಸೆಸ್ ಇದು. ಹೀಗಾಗಿ ನಿನ್ನೆ ಒಂದು 4-5 ಜನ ಶಾಸಕರು ತಮ್ಮ ಬೇರೆ ಬೇರೆ ಕೆಲಸಕ್ಕೂ ಬಂದಿದ್ದರು, ಅವ್ರ ಜೊತೆ ಮಾತನಾಡಿದೆ, ಮಾತನಾಡಿ ಅವ್ರು ಮತ್ತೆ ತಮ್ಮ ತಮ್ಮ ನಿವಾಸಕ್ಕೆ ವಾಪಸ್ ಹೋದಂಥದ್ದು ಆಗಿದೆ. ಯಾವುದೇ ಮೀಟಿಂಗು ಮತ್ತೊಂದು ಅನ್ನುವಂಥದ್ದು ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ ಅಂತ ನಾ ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಫಸ್ಟು ಮೀಟಿಂಗ್ ನಡೆದಂತ ಯಾರು ಹೇಳಿದರು? ಮೀಟಿಂಗ್ ಅಂತೂ ಯಾವುದೂ ನಡೆದಿಲ್ಲ. ಶಾಸಕರು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಬರ್ತಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಹೆಸರಿಲ್ಲದ ಅಡ್ರೆಸ್ ಇಲ್ಲ, ಆದರೂ ತರಹೇವಾರಿ ಆರೋಪಗಳಿರುವಂತಹ ಪತ್ರವೊಂದು ಬಂದಿದೆ. ಇಂತಹ ಪತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ವಿರುದ್ಧ ಹಲವು ಆರೋಪಗಳನ್ನು ಮಾಡಲಾಗಿದೆ. ಸಿಎಂ ಯಡಿಯೂರಪ್ಪ ಹಾಗೂ ಅವರ ಪುತ್ರ ವಿಜೇಂದ್ರ ಬಗ್ಗೆ ಆರೋಪ ಮಾಡಿರುವಂತಹ ಅನಾಮಧೇಯ ಪತ್ರವೊಂದು ಬಂದಿದೆ. ಇಂತಹ ಪತ್ರದಲ್ಲಿ ಪತ್ರ ಬರೆದವರ ಹೆಸರು, ವಿಳಾಸ ಇಲ್ಲದೆ ಹೋದರೂ ಹಲವು ಆರೋಪಗಳನ್ನು ಮಾಡಲಾಗಿದೆ. ಬಿಎಸ್ವೈ ವಿಜೇಂದ್ರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಪತ್ರದಲ್ಲಿ, ಸಿಎಂಗೆ ವಯಸ್ಸಾಯಿತು, ಆರೋಗ್ಯವೂ ಸರಿಯಿಲ್ಲ, ಸಿಎಂ ಕಣ್ಣು ಮಂಜಾಯಿತು, ಕಿವಿಯು ಕೇಳಿಸಲ್ಲ, ಸಿಎಂ ಕುರ್ಚಿ ಬಿಟ್ಟು ರಾಜ್ಯಪಾಲರಾಗಿ ಎಂಬುದಾಗಿ ಆರೋಪಿಸಲಾಗಿದೆ. ಇನ್ನು ಸಿಎಂ ಪುತ್ರ ವಿಜೇಂದ್ರ ವರ್ಗಾವಣೆಯಲ್ಲಿ ಕೈಯಾಡಿಸುತ್ತಿದ್ದಾರೆ ಎಂಬುದಾಗಿ ಅನಾಮಧೇಯ ಪತ್ರದಲ್ಲಿ ತರಹೇವಾರಿ ಆರೋಪ ಮಾಡಲಾಗಿದೆ. ಹೀಗಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಾಪತ್ರಯಕ್ಕೆ ಅನಾಮಧೇಯ ಪತ್ರದಿಂದ ಒಳಗಾಗಿಸುತ್ತ ಎಂಬ ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಸಾರಿಗೆ ನೌಕರನ ಸರ್ಕಾರಿ ನೌಕರನಾಗಿ ಪರಿಗಣಿಸುವಂತೆ ಒತ್ತಾಯಿಸಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರು ಫೆಬ್ರವರಿ 20 ಗುರುವಾರದಂದು ಪ್ರತಿಭಟನೆ ನಡೆಸಲು ಮುಂದಾಗಿದ್ದು ಬಸ್ ಸಂಚಾರ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಫೆಬ್ರವರಿ 20 ಸಾರಿಗೆ ನೌಕರರು ಕೆಲಸಕ್ಕೆ ರಜೆ ಹಾಕಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗುರುವಾರ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಬಿಎಂಟಿಸಿ ನೌಕರರ ಒತ್ತಾಯಕ್ಕೆ ಮಣಿಯದೇ ಇದ್ದ ಕಾರಣ ಮತ್ತೆ ಬಿಎಂಟಿಸಿ ನೌಕರರು ಉಪವಾಸ ಸತ್ಯಾಗ್ರಹ ಮಾಡುವುದರ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಲು ಮುಂದಾಗಿದ್ದಾರೆ. ಹೀಗಾಗಿ ಅಂದು ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ರಾಯಬಾಗ್ ತಾಲೂಕಿನ ಕಟಕಭಾವಿ ಗ್ರಾಮದಲ್ಲಿರುವ ಶ್ರೀ ದರಿದೇವರ ಮತ್ತು ಜಕ್ಕಮ್ಮದೇವಿ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಮಠಕ್ಕೆ ನೂತನ ಸ್ವಾಮೀಜಿ ಸನ್ಯಾಸ ದೀಕ್ಷೆ ಸಮಾರಂಭ ಜರುಗಿತು. ವೀಕ್ಷಕರೇ, ನಮ್ಮ ನಾಡಿನಲ್ಲಿ ಸಂತರು, ಶರಣರು, ಮಹಾತ್ಮರು ಧಾರ್ಮಿಕ ಹಾಗೂ ತಪೋಶಕ್ತಿಯಿಂದ ನಮ್ಮ ನಾಡನ್ನ ಪವಿತ್ರಗೊಳಿಸಿದ್ದಾರೆ. ರಾಯಬಾಗ ತಾಲೂಕಿನ ಕಟಕಭಾವಿ ಗ್ರಾಮದ ಪಿಡಾಯಿತ ಊಟದಲ್ಲಿ 20 ವರ್ಷಗಳ ಹಿಂದೆ ಸದಾಶಿವ ಕರಿಕಟ್ಟಿ ರಾಮನಕಟ್ಟಿ ಆಶ್ರಮ ಬೆಂಡವಾದ ಗ್ರಾಮದ ಮಹಾತ್ಮರೊಬ್ಬರು ಪಿಡಾಯಿತ ಊಟದಲ್ಲಿ ಇರುವ ಒಬ್ಬ ರೈತರ ಮನೆಗೆ ಭೇಟಿಯಾದ ಸಂದರ್ಭದಲ್ಲಿ ಈ ಮನೆಯ ಮುಂದೆ ಮಠವಾಗಿ ಪರಿವರ್ತನೆ ಹೊಂದುತ್ತದೆ ಹಾಗೂ ಈ ಮನೆಯ ಮಗ ಸ್ವಾಮೀಜಿಯಾಗಿ ಲೋಕ ಕಲ್ಯಾಣ ಮಾಡುತ್ತಾರೆಂದು ಭವಿಷ್ಯ ನುಡಿದಿದ್ದರೆಂದು ಕಟಬಾವಿ ಗ್ರಾಮದ ಜನರು ಹೇಳಿದ್ದಾರೆ. ಪವಾಡವೆಂಬಂತೆ ರಾಮನಕಟ್ಟಿ ಸ್ವಾಮೀಜಿ ಹೇಳಿದ ಭವಿಷ್ಯವಾಣಿ ಇಂದು ನಿಜವಾಯಿತು ಎನ್ನುತ್ತಾರೆ ಗ್ರಾಮಸ್ಥರು. ಇವತ್ತು ಸನ್ಯಾಸಿ ದೀಕ್ಷೆ ಸ್ವೀಕಾರ ಹಾಗೂ ಪಟ್ಟಾಭಿಷೇಕ ಮಾಡಿಸಿಕೊಳ್ಳುತ್ತಿರುವವರು ಬೇರೆ ಯಾರೂ ಅಲ್ಲ, ಪಿಡಾಯಿ ತೋಟದ ಒಬ್ಬ ರೈತನ ಕುಡಿ ಶ್ರೀ ಅಭಿನವ ಧರೇಶ್ವರಮ ಸ್ವಾಮಿಗಳು ಪಟ್ಟಾಭಿಷೇಕ ಕಾರ್ಯಕ್ರಮ. ಈ ಕಾರ್ಯಕ್ರಮವು 5 ದಿನಗಳವರೆಗೆ ಜರುಗಿತು. ರಾಯಬಾಗ ತಾಲೂಕಿನ ಕಟಕಭಾವಿ ಗ್ರಾಮದ ಕೈಲಾಸ ಪರ್ವತದಂತೆ ಕಂಗೊಳಿಸುತ್ತಿತ್ತು. ಗ್ರಾಮದ ಬೀದಿಗಳಲ್ಲಿ ಶ್ರೀ ಧರೇಶ್ವರ ಹಾಗೂ ಶ್ರೀ ಜಕ್ಕಮ್ಮದೇವಿ ಮೂರ್ತಿಗಳನ್ನ ಕುದುರೆಯ ಸಾರೋಟಿನಲ್ಲಿ ಮತ್ತು ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಮತ್ತು ಸುಮಂಗಲೆಯರು ಆರತಿ ಹಿಡಿದು ಮೆರವಣಿಗೆಗೆ ಮತ್ತಷ್ಟು ಮೆರಗನ್ನ ತಂದರೆ, ಹಾಗೆಯೇ ಕಂಡ್ಯಾಳ ಬಾಸಿಂಗದೊಂದಿಗೆ ಸಕಲ ಶುಭವಾದ್ಯಗಳೊಂದಿಗೆ ಮೂರ್ತಿಗಳನ್ನ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಬರಮಾಡಿಕೊಂಡರು. ಈ ಮೆರವಣಿಗೆಯಲ್ಲಿ ಆನೆಯು ಎಲ್ಲರ ಗಮನ ಸೆಳೆಯಿತು ಮತ್ತು ಪುಣ್ಯವಚನ, ವಾಸ್ತುಪೂಜೆ, ವಾಸ್ತುಶಾಂತಿ, ಗಣಪತಿ ಪೂಜೆ, ಮಾತೃಕಾ ಪೂಜೆ, ಗಣಪ ಹೋಮ, ಗಾಯತ್ರಿ ಹೋಮ, ಬಯಲಾಟ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದ ಇನ್ನೊಂದು ವಿಶೇಷವೆಂದರೆ 41 ಗ್ರಾಮಗಳಿಂದ ಗ್ರಾಮ ದೇವ ದೇವತೆಗಳ ಪಲ್ಲಕ್ಕಿ ಬರಮಾಡಿಕೊಂಡಿದ್ದರು ಹಾಗೂ ಎಲ್ಲರಿಗೂ ಅಮ್ಮ ಎಂದು ಕರೆಯಲ್ಪಡುವ ಯಲ್ಲಮ್ಮ ದೇವಿ, ಸುಮಾರು 20 ಹೆಚ್ಚು ಜಗಗಳು, ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದವು. 5 ದಿನಗಳ ಕಾಲ ಅನ್ನಪ್ರಸಾದ ವಿನಿಯೋಗ ನಡೆಯಿತು.
ಕಾರ್ಯಕ್ರಮವು ಸುತ್ತಮುತ್ತಲಿನ ಊರಿನ ಭಕ್ತರಿಗೆ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. 5 ದಿನ ನಡೆದ ಕಾರ್ಯಕ್ರಮದಲ್ಲಿ 20ಕ್ಕೂ ಹೆಚ್ಚು ಮಠಗಳ ಪೂಜ್ಯರು ಆಶೀರ್ವಚನ ನೀಡುವ ಮೂಲಕ ಕಟಕಭಾವಿ ಧರೇಶ್ವರ ನೂತನ ಮಠಕ್ಕೆ ಶಕ್ತಿ ತುಂಬಿದರು. ಈ ಸಮಯದಲ್ಲಿ ಹಲವು ರಾಜಕೀಯ ಗಣ್ಯರು ಭಾಗಿಯಾಗಿದ್ದರು. ದಿನಂಪ್ರತಿ ಸಹಸ್ರ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಕ್ಕಮ್ಮದೇವಿ ಹಾಗೂ ಧರೇಶ್ವರನ ಕೃಪೆಗೆ ಪಾತ್ರರಾದರು. ಗುಡಿ ಆಶ್ರಮ ಓಪನಿಂಗ್ ಹೋಮು ಎಲ್ಲ ಮಾಡ್ತೀವಿ. ಚಕ್ಕಮ್ಮದೇವಿ, ದರಿದ್ರ, ನವಗ್ರಹ, ಗಣಪತಿ ಅದಕ್ಕೆಲ್ಲ ಮಾಡ್ಕೊಂಡು ಆಮೇಲೆ ಈಗ ಸುಮಾರು ಈ ಕಾರ್ಯಕ್ರಮದಲ್ಲಿ ಅಷ್ಟು ಜನ ಬಂದಿದೆ ಇಲ್ಲ. ನಮ್ಮ ಹಿರಿಯ ಊರ ಜನರು ಹಿರಿಯರು ಎಲ್ಲ ಇತ್ತು. ಈ ಪಕ್ಕದ ಊರವನ್ನೆಲ್ಲ ಅವರು ಎಲ್ಲ ನಿಂತು ಆಗಮಿಸ್ತಾ ಇದ್ದಾರೆ. 2.5 ತಿಂಗಳಾಯಿತು ಅವರು ಬಿಚ್ಚಿ ಎಲ್ಲ ಬೇಡಿ ತೊಗೊಂಬಂದು ಎಲ್ಲ ಮಾಡಿಕೊಂಡಿದ್ದಾರೆ, ನಡೆಸಿಕೊಟ್ಟಿದ್ದಾರೆ. ನಮ್ಮ ಊರಿಗೆ ಒಂದು ಪಿಟಾರ್ನ ಮಾಡಬೇಕಂತ ಹೇಳಿ ಅವ್ರು ಆಗಮಿಸ್ಕೊಂಡು ಅವರೆಲ್ಲ ಮಾಡಿಕೊಂಡು ಈಗ ನಿಮ್ಮನ್ನ ಪಿಟಾಧಿಸಿದ್ರು. ನಮ್ಮನೇ ಪಿಟಾಧಿಸಿದ. ನಮ್ಮ ಹೆಸರು? ನಮ್ಮ ಹೆಸರು ಅವಿನ ಧರೇಶ್ವರ ಮಾಸ. ಹೇಳಿ ಹೋಗಿರು ಅವಾಗ. ಆ ನಂತರ ಈಗ ಒಂದು 50 ವರ್ಷದಿಂದ ಈಗ ಬಂದ ಅದ ಮನಿ ತೆಗೆದ ಒಂದು ಮುಚ್ಚಂಡೆ ದರ್ಯಾಪ್ಪ ಜಂದ 870 ವರ್ಷದಿಂದ ಅಷ್ಟು ವರ್ಷದಿಂದ ಯಾರು ಆಗಿಕ್ಕಿಲ್ಲ. ಈಗ ನಮ್ಮ ಮುಚ್ಚಂಡೆ ದರ್ಯಾಪ್ಪ ಇಲ್ಲೇ ಒಂದು ನೆನೆಸಾರು. ಮತ್ತೆ ಈಗ ಒಂದು 11/2022 15/2020 ಮತ್ತು ಇದೊಂದು ಅಗ್ದಿ ಒಂದು ಭಾರಿ ಒಂದು ವಿಜೃಂಭದಿಂದ ಪ್ರತಿ ದಿವಸ 5 ದಿವಸ ಆತು. ಇವತ್ತಿನ 4ನೇ ದಿವಸ ಅಗ್ದಿ ಒಂದು ಆನೆ ತಂದ ನಿನ್ನೆ ಊರ ಅಗ್ದಿ ಒಂದು ವಿಜೃಂಭದ ಮಾಡಿದ್ರು. ಮತ್ತು ನಿನ್ನೆ ಮಠಾಧೀಶರು ಕರ್ಕೊಂಡು ನಿನ್ನೆ ಇದಕ್ಕೆ ಮೆರವಣಿಗೆ ನಿನ್ನೆ 3000 ಮಠದ ಹಾಲಿ ಸ್ವಾಮೀಜಿ ಗುರುಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿ ತಮ್ಮ ಸ್ವಾರ್ಥಕ್ಕಾಗಿ ಮಠವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಳುವುದು ಮಠ ಬಿಟ್ಟು ಓಡಿ ಹೋಗುವುದಷ್ಟೇ ಅವರಿಗೆ ಗೊತ್ತು ಎಂದು ಡಾಕ್ಟರ್ ವಿಜಯ ಸಂಕೇಶ್ವರ್ ಮಜಗುಶ್ರೀಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸ್ವಾಮೀಜಿ ಮಠದ ಆಸ್ತಿಗಳನ್ನು ಸ್ವಂತಕ್ಕಾಗಿ ಮಾರಿರುವ ದಾಖಲೆಗಳಿವೆ. ಹೀಗಾಗಿ ಮಠದ ಅಭಿವೃದ್ಧಿಗಾಗಿ ದಿಂಗಾಲೇಶ್ವರ ಸ್ವಾಮೀಜಿ ಉತ್ತರಾಧಿಕಾರಿಯಾಗುವುದು ಒಳ್ಳೆಯದು. ಅವರಲ್ಲದೆ ಬೇರೆಯವರನ್ನ ಉತ್ತರಾಧಿಕಾರಿ ಮಾಡಿದರೂ ನನಗೆ ವೈಯಕ್ತಿಕವಾಗಿ ಅಭ್ಯಂತರವಿಲ್ಲ ಎಂದರು. ದಿಂಗಾಲೇಶ್ವರ ಸ್ವಾಮೀಜಿ ವಿರುದ್ಧ ಸುಳ್ಳು ಆರೋಪ ಹೊರಿಸಲಾಗಿದೆ, ಅನವಶ್ಯಕವಾಗಿ ಕಳಂಕಿತರೆಂದು ಬಿಂಬಿಸಲಾಗಿದೆ. ದಿಂಗಾಲೇಶ್ವರ ಸ್ವಾಮೀಜಿಯನ್ನ ಫೆಬ್ರವರಿ 23ಕ್ಕೆ ಮಠದೊಳಗೆ ಕರೆದುಕೊಳ್ಳಲಿ. ಮುಜಗು ಸ್ವಾಮೀಜಿ ವೀರಶೈವ ಸಮಾಜಕ್ಕೆ ಇದೊಂದು ಅನುಕೂಲ ಮಾಡಲಿ ಎಂದರು. ಮುಜಗು ಸ್ವಾಮೀಜಿ ಬಂದ ಮೇಲೆ ಮಠದ ಚಟುವಟಿಕೆಗಳು ಕಡಿಮೆಯಾಗಿವೆ. ಅವರು ಕೋರ್ಟ್ ಕೆಲಸಗಳಿಗಾಗಿ ಹಣಕಾಸಿನ ಸಾಲ ಮಾಡಿದ್ದರು, ಅದನ್ನು ದಿಂಗಾಲೇಶ್ವರ ಸ್ವಾಮೀಜಿ ಹಣ ಕೊಟ್ಟು ಬಗೆಹರಿಸಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿ ಬಾಲೆಹೊಸೂರಿನಲ್ಲಿ ಉತ್ತಮವಾಗಿ ಮಠ ನಡೆಸುತ್ತಿದ್ದಾರೆ. ದಿಂಗಾಲೇಶ್ವರರನ್ನ ಉತ್ತರಾಧಿಕಾರಿ ಮಾಡಲು ಹಾಲಿ ಮೂಜಗು ಸ್ವಾಮೀಜಿಗಳು ನಿರ್ಧರಿಸಿದ್ದರು. ಇದನ್ನ ಮಠದ ಪ್ರಮುಖರಿಗೆ ತಿಳಿಸಿದ್ದರು. ಮೂಜಗು ಸ್ವಾಮೀಜಿ ಆಗ್ರಹದಂತೆ ನಾವೆಲ್ಲ ದಿಂಗಾಲೇಶ್ವರರನ್ನ ಉತ್ತರಾಧಿಕಾರಿ ಮಾಡಲು ಒಪ್ಪಿದ್ದೆವು. ಅದರಂತೆ ಕೋರ್ಟ್ ಅಫಿಡವಿಟ್ ಮಾಡಿ 52 ಜನ ಪ್ರಮುಖರು ಸಹಿ ಮಾಡಿದ್ದೇವೆ. ಇದಾದ ನಂತರ ದಿಂಗಾಲೇಶ್ವರರ ಮೇಲೆ ಹಲವು ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ. ಈಗ ಉತ್ತರಾಧಿಕಾರಿ ವಿವಾದ ಮುನ್ನೆಲೆಗೆ ಬಂದಿದೆ. ಸ್ವಾಮೀಜಿಗಳು ನನ್ನ ಹೆಸರು ಹೇಳಿದ್ದರಿಂದ ಇರುವ ಸತ್ಯ ಹೇಳಲು ಬಂದಿದ್ದೇನೆ. ಮೂಜಗು ಸ್ವಾಮೀಜಿ ಉತ್ತರಾಧಿಕಾರಿ ವಿವಾದವನ್ನ ಚರ್ಚೆಯ ಮೂಲಕ ಬಗೆಹರಿಸಬೇಕು. ಮೂಜಗು ಮತ್ತು ದಿಂಗಾಲೇಶ್ವರ ಸ್ವಾಮೀಜಿ ಸೇರಿ ಮಠದ ಅಭಿವೃದ್ಧಿಗಾಗಿ ಮಾಡಬೇಕು ಎಂದರು. ಅದಕ್ಕಿಂತ ಮುಂಚೆನೆ ಗದಗಿನಲ್ಲಿ ಅವರ ವಿರುದ್ಧ ಕೊಲೆ ಕೇಸ್ ದಾಖಲಾಗಿ ಅವರು ಮತ್ತೆ ಇದಕ್ಕೆ ಹೋದ್ರು. ಅವರು ತಲೆ ಬಾಸ್ಕೊಂಡಿದ್ರು. ಅಲ್ಲ, ಈಗ ಇನಿಷಿಯೇಟ್ ಆದ ನಂತರ ಅದರಲ್ಲಿ ತರಿಸಿ ನೋಡಿ, ನಾನು ಅದನ್ನೆಲ್ಲ ಹುಡುಕಾಡಿ ಅದನ್ನ ನೋಡಿದ್ದೀನಿ. ಅದು ಆಗಿದ್ದು ಈ ಪ್ರಕರಣ ಆದ ನಂತರ. ಸರ್, ಈಗ ಒಟ್ಟಾರೆ ಘಟಪ್ರಭಾ ಮಲ್ಕಂದ ಸ್ವಾಮಿ ವಿಷಯದಲ್ಲಿ ಕೆಲವರು ಪ್ರಕರಣ ದಾಖಲಿಸಿದ್ದಾರೆ ನ್ಯಾಯಾಲಯದಲ್ಲಿ. ಈ ವಿವಾದ ನ್ಯಾಯಾಲಯದಲ್ಲಿರುವಾಗ ನೂತನ ನ್ಯಾಯಾಂಗ ವಿವಾದ ನ್ಯಾಯಾಂಗದಲ್ಲಿ ಇಲ್ಲ, ಕೆಲವು ಹೋಗಿದ್ದಾರೆ ಸರ್. ಬರೇ ಎಲ್ಲ ಬೋಗಸ್ ಕೇಸ್ಗಳು ಮಾತ್ರ ಇದ್ದಾವೆ, ಅದು ಹೊರತಾಗಿ ಬೇರೆ ಏನೂ ಇಲ್ಲ ನ್ಯಾಯಾಲಯದಲ್ಲಿ. ಸರ್, ಈಗ ಎಲ್ಲರೂ ಸಹಿ ಮಾಡಬೇಕು. ಇವತ್ತೆರಡು ಜನ ಪ್ರಮುಖ ಸಹಿ ಮಾಡಬೇಕು ಕೂಡ ಎಲ್ಲಿಂದ ಯಾಕೆ ವಿರೋಧ? ಯಾರು ವಿರೋಧಿಸಿದ್ದಾರೆ? ವಿರೋಧ ಯಾರು ಮಾಡೇ ಇಲ್ಲ, ಸ್ವಾಮೀಜಿನೂ ಓಡೋಗಿದ್ದಾರೆ, ಯಾರ್ದು ವಿರೋಧಿಸಿಲ್ಲ. ಅದಕ್ಕೆ ಉನ್ನತ ಮಟ್ಟದ ಸಮಿತಿಯಲ್ಲಿ ರಾಜೀನಾಮೆ ಅಂತ ಅನ್ಕೊಂಡಿದ್ರಿ, ಅದು ಏನಾಯ್ತು? ಅದು ರಾಜೀನಾಮೆ ಕೊಟ್ಟಿದ್ದೀನಿ. ಇನ್ನು ಉನ್ನತ ಮಟ್ಟದ ಸಮಿತಿಯಲ್ಲಿ ಇಲ್ಲ. 6 ವರ್ಷ ಉನ್ನತ ಮಟ್ಟದ ಸಮಿತಿಯ ಜವಾಬ್ದಾರಿ ಏನಂತ ಹೇಳ್ತೀರಿ? ಜವಾಬ್ದಾರಿ ಮಠವನ್ನು ನಡೆಸ್ಕೊಂಡು ಹೋಗೋದು ಅಲ್ಲ ಸರ್, ಉತ್ತರಾಧಿಕಾರಿ ನೇಮಕ ವಿವಾದದಲ್ಲಿ.
ಅವ್ರ ಬಗ್ಗೆ ಏನು ನನಗೆ ಗೊತ್ತಿಲ್ಲ, ಯಾವ್ದು ಅವ್ರದ್ದು ಯಾವ್ದು ನಿಲುವು ಇದೆ ನನಗೆ ಗೊತ್ತಿಲ್ಲ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸಚಿವ ಸ್ಥಾನ ನೀಡಲೇಬೇಕೆಂದು ಶಾಸಕ ರಾಜು ಕೂಡ ಹೇಳಿದ್ದಾರೆ. ಉಮೇಶ್ ಕತ್ತಿ ಅವರು 9 ಬಾರಿ ಶಾಸಕರಾಗಿದ್ದಾರೆ. ಅಂಥವರಿಗೆ ಸಚಿವ ಸ್ಥಾನ ನೀಡಬೇಕು. ಕಳೆದ ಮೈತ್ರಿ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ 1,000 ಕೋಟಿ ಅನುದಾನ ನೀಡಲಾಗಿತ್ತು. ಆದರೆ ಈವರೆಗೆ 500 ಕೋಟಿ ಮಾತ್ರ ಬಿಡುಗಡೆ ಮಾಡಲಾಗಿದೆ. ಉಳಿದ ಹಣವನ್ನು ಬಿಡುಗಡೆ ಮಾಡುವಂತೆ ಸಿಎಂ ಯಡಿಯೂರಪ್ಪಗೆ ಮನವಿ ಮಾಡುತ್ತೇನೆ ಎಂದು ಹೇಳಿದರು. 1,000 ಕೋಟಿ ಅನುದಾನ ಬರ್ತಿತ್ತು. ಸಿದ್ದರಾಮಯ್ಯ ಸಾಹೇಬ್ ಇದ್ದಂಥ ಸಂದರ್ಭ 1,500 ಕೋಟಿ ಅನುದಾನ ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದ ಸಾಹೇಬ 1,500 ಕೋಟಿ ಕೊಡ್ತೇನೆ ಅಂತ ಮಾತು ಕೊಟ್ಟರು, ಆದರೆ 500 ಕೋಟಿ ಕೊಡ್ತು ಅವ್ರು ರಿಲೀಸ್ ಮಾಡಲಿಲ್ಲ. ಆದರೆ ಈ ಸರಿ ಯಡಿಯೂರಪ್ಪ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ 42 ಜನ ಶಾಸಕರು ಸೇರಿ ಈ ಒಂದು HKRDP ಬೋರ್ಡಿಗೆ ಇನ್ನೂ 500 ಕೋಟಿ ಹೆಚ್ಚುವರಿ ಅನುದಾನ ಕೊಡಬೇಕು. ಯಾಕಂದರೆ ಆ ಭಾಗಕ್ಕೆ ಅಭಿವೃದ್ಧಿ ಆಗಿ ಹೆಚ್ಚಿನ ಅನುಕೂಲ ಆಗ್ತದೆ. ಮತ್ತು ಆ HKRDP ಏನು ಬೋರ್ಡ್ ಚೇರ್ಮನ್ನ ನಾವೆಲ್ಲ ಶಾಸಕರು ಸೇರಿ ರಾಜ್ಕುಮಾರ್ ಪಾಟೀಲ್ ಅವ್ರಿಗೆ ಮಾಡಬೇಕಂತ ಒಂದು ಲೆಟ್ರ್ ಮನವಿ ಪತ್ರ ಕೊಟ್ಟಿದ್ದೇವೆ, ಮಾಡಬೇಕಂತೇಳಿ ಈ ಮುಖಾಂತರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ತಾ ಇದ್ದೀವಿ. ಸರ್, ಒಂದು ಅನಾಮಧೇಯ ಪತ್ರ ಓಡಾಡ್ತಿದ್ದೆ. ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿದೆ, ನೀವು ಕೆಳಗಿಳಿಬೇಕು, ಯಾವ್ದಾದ್ರು ರಾಜ್ಯಕ್ಕೆ ರಾಜ್ಯಪಾಲರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರ ಓಡಾಡ್ತಿದ್ದೆ ಸರ್. ಅದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರ್ತಕ್ಕಂಥದ್ದು. ಯಾರು ಈ ಸಚಿವ ವಂಚಿತ ಅಸಮಾಧಾನಿತರ ಯಾರಾದರೂ ಬರೆದ್ರಾ ಹೇಗೆ ಅಂತ ಸರ್. ಈಗ ನಾನು ಜಸ್ಟ್ ಮಾಧ್ಯಮ ಮುಖಾಂತರ ಕೇಳಿದೆ ಪ್ರಶ್ನೆಯಲ್ಲೇ. ಆ ಥರ ಯಾವ ಪತ್ರನೂ ಓಡಾಡ್ತಿಲ್ಲ. ಯಾಕೆಂತಂದರೆ ಆ ಥರ ಏನಾದರೂ ಎಲ್ಲ ಶಾಸಕರ ಗಮನಕ್ಕೆ ಬರ್ತದೆ. ಯಾಕೆ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು. ಹಂಗಾಗಿ ಆ ಥರ ಪತ್ರ ಯಾವುದು ಸದ್ಯಕ್ಕಂತೂ ಯಾವುದು ಇಲ್ಲ. ಹಂಗೇನು ಬಂದ್ರೆ ತಮ್ಮ ಗಮನಕ್ಕೆ ಬಂದರು ಸರ್. ಹೈದರಾಬಾದ್ ಕರ್ನಾಟಕಕ್ಕೆ ಈ ಬಾರಿ BJP ಸರ್ಕಾರ ಎಲ್ಲೊಂದು ಕಡೆ ಅನ್ಯಾಯ ಮಾಡಿದೆ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆಗೆ ಅಷ್ಟು ಸಚಿವರು ಕೊಟ್ಟಿದ್ದಾರೆ, ಹೈದರಾಬಾದ್ ಕರ್ನಾಟಕಕ್ಕೆ ಯಾರು ಅಷ್ಟು ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನಮ್ದು ಅದಕ್ಕೆ ಬೇಡಿಕೆ ಅದ ಸರ್. ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಪ್ರಾಂತ ಕೊಡ್ರಿ ಅನ್ನೋದೇ ನಮ್ಮ ಬೇಡಿಕೆ ಅದೆ. ಯಾಕಂದ್ರೆ ಒಂದು ಜಿಲ್ಲೆಗೆ ಹೆಚ್ಚಿನ ಒಂದು ಸಚಿವ ಸ್ಥಾನ ಸಿಕ್ಕಿದಾವೆ, ಹಾಗಾಗಿ ನಮ್ಮ ಭಾಗದಲ್ಲೂ ಹೆಚ್ಚು ಕೊಡ್ರಿ ಅನ್ನೋದು ನಮ್ಮ ಬೇಡಿಕೆ. ಒಂದು ವೇಳೆ ಏನೂ ಸಿಗಲಿಲ್ಲ ಅಂದರೆ ಮತ್ತೆ ಇದ್ರ ಇಲ್ಲಾಂದ್ರೆ ನಾಳೆ ಅದು ಕ್ಯಾಬಿನೆಟ್ ಹಾಗಾಗಿ ಮಾತಾಡ್ತೀವಿ. ಈಗ ಅಷ್ಟೇ ನಮ್ಮ ರಿಕ್ವೆಸ್ಟ್ ಅದ, ಕೊಡಲಿಲ್ಲ ಅಂದ್ರೆ ಮುಂದೆ ಅದ್ರ ಬಗ್ಗೆ ನಾವು ಸರ್. ಜಗದೀಶ್ ಶೆಟ್ಟರ್ ಮನೆಯಲ್ಲಿ ಸಭೆ ನಡೆದಾಗ ಏನೇಳಿ ಸಭೆಗೆ ಅದು ಸುಳ್ಳು, ನಾನು ಹೋಗಿಲ್ಲ ಆ ಸಭೆಗೆ. ಮತ್ತು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಾವು ಓಪನ್ ಯಾವ ಸಭೆ ಮಾಡಿದ್ರು ಓಪನ್ ಮಾಡ್ತೀವಿ. ಕದ್ದು ಮುಂಚೆ ಮಾಡೋಂಥ ಪ್ರಸಕ್ತಿ ನಮ್ಗೆ ಅಂಥ ಪ್ರಸಂಗ ಬಂದಿಲ್ಲ. ಬಂದು ಅಂತ ಮುಂದೆ ಬರೋಣ. ಜಗದೀಶ್ ಶೆಟ್ಟರ್ ಸರ್ ಮನೆ ನಿನ್ನೆ ಸಾಯಂಕಾಲ ಸೇರಿದ್ರೆ ಅಂದ್ರೆ ಮಾಧ್ಯಮದ ಬರ್ತಿತ್ತು, ಅದರಾಗ ನಮ್ಮ ಹೆಸರು ಬರೆದು ಕೆಲವು ಜನ ನನಗೂ ಫೋನ್ ಮಾಡಿದರು. ನಾನು ಮನೆಯಲ್ಲಿದ್ದೆ, ಹಾಗಾಗಿ ಸೇರಿಲ್ಲ. ಸೇರಿದ್ರು ತಪ್ಪೇನಿದೆ. ಜಗದೀಶ್ ಶೆಟ್ಟರ್ ಸಾಹೇಬರು ನಮ್ಮ ಒಬ್ಬ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು, ಮಂತ್ರಿ ಆದಂಥದ್ದು ಸೇರಿರ್ಬೋದು ಇಲ್ಲ ಅಂತಿಲ್ಲ, ಬಟ್ ಆ ಸಭೆಯಲ್ಲಿ ನಾವು ಇದ್ದಿದ್ದೇವೆ. ಇಂದಿನ ಪ್ರತಿಯೊಬ್ಬ ಯುವಕರ ಜೀವನದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬಲಿಷ್ಠರಾಗಬೇಕಾದರೆ ಕ್ರೀಡೆಗಳು ಮೈಗೂಡಿಸಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತಿ ಸದಸ್ಯ ಗೌತಮ್ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ರಾಣಾಪುರ ಗ್ರಾಮದಲ್ಲಿ 371 ಜೈರುಬಾರಿ ದಿವಂಗತ ವೈಜನಾಥ್ ಪಾಟೀಲ್ ಅವರ ಸ್ಮರಣಾರ್ಥ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ತಿಳಿಸಿದರು. ಇಂದಿನ ಆಧುನಿಕ ಯುಗದಲ್ಲಿ ಯುವಕರು ಮೊಬೈಲ್ಗಳಿಗೆ ಮಾರುಹೋಗಿ ಕ್ರೀಡೆಗಳು ಮರೆಮಾಚುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇಂದಿನ ಯುವಕರು ಮೊಬೈಲ್ಗಳಿಂದ ದೂರ ಉಳಿದು ಕ್ರೀಡೆಯಲ್ಲಿ ಮೈಗೂಡಿಸಿಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದರೆ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆ ಒಂದು ಅವರಿಗೆ ಅವರು ನೆನಪಿಡಬೇಕಂತ ಹೇಳಿ ನಾವು ಈಗಾಗಲೇ ಕೆಲವು ದಿನ ಹಿಡಿದೆ ನಮ್ಮ ನಾಯಕರ ನೇತೃತ್ವದಾಗ ಚಿಂಚೋಳಿಯಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ ಅವರೊಂದು ಸವಿ ನೆನಪು ಅಂಥೇಳಿ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಿದ್ದೀವಿ. ಅದು ಆ ಕಾರ್ಯಕ್ರಮದಾಗ ಪ್ರತಿಯೊಬ್ಬರು ಒಂದು ಭಾವನಾತ್ಮಕವಾಗಿ ಇನ್ವಾಲ್ವ್ ಆಗಿದ್ರು. ಇವತ್ತು ಭಾಳಷ್ಟು ಕಡೆ ಎಲ್ಲ ಕಡೆ ಟೂರ್ನಮೆಂಟ್ ಆಗ್ತಾವೆ, ಒಳ್ಳೆಯ ವಿಷಯ ನಮ್ಗೆ. ನಾನು ಕ್ರಿಕೆಟ್ ಫ್ಯಾನ್, ನಾನು ಕ್ರಿಕೆಟ್ ಆಡೋದು ಭಾಳ, ನನಗೆ ಸಣ್ಣಾಗಿಡೋದು ಭಾಳ ಹುಚ್ಚು. ಆದರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಈ ಕ್ರಿಕೆಟ್ಕಿನ ಇದು ನಮ್ಮದು ತಂದೆಯವ್ರದ್ದೊಂದು ಸ್ಮರಣಾರ್ಥ ಆಗ್ಯದಂಥೇಳಿ ಒಂದು ಭಾವನಾತ್ಮಕವಾಗಿ ಇವತ್ತು ಈ ಕಾರ್ಯಕ್ರಮ ಬಂದರ. ಅದಕ್ಕೆ ಮೊಟ್ಟ ಮೊದಲಿಗೆ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರಿಗೆ ನಾನು ಏನೋ ಭಾವ ಭಾಳ ನಾನು ನಿಮ್ಗೆ ಹೃತ್ಪೂರ್ವಕ ಮತ್ತು ಅಭಿನಂದನೆಗಳು ನಾನು ಸಲ್ಲಿಸುತ್ತಾ. ಯಾಕಂದ್ರೆ ಈ ಒಂದು 371 ಆಗಬೇಕಾದ್ರೆ ನಮ್ಮ ತಂದೆಯವರು ಮತ್ತು ಇವರು ಎಲ್ಲರೂ ನಮ್ಮ ತಂದೆಯವರು ಎಲ್ಲರೂ ಏನು ಹೋರಾಟ ಮಾಡಿದಾರೆ ಈ ರೀತಿ ಸ್ಮರಣೆ ಹಾಕೋತಾ ಇದ್ರೇನೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕಾದರೂ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಏನೇ ಕೆಲಸಕ್ಕೆ ಹೋದ್ರು 500 ರೂಪಾಯಿ ಕೇಳುತ್ತಾರೆ ಇಲ್ಲಿನ ಅಧಿಕಾರಿಗಳು. ಎಷ್ಟೋ ಬಾರಿ ಮಾಧ್ಯಮದಲ್ಲಿ ವರದಿಯಾದರೂ ಕೂಡ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಈ ದೃಶ್ಯದಲ್ಲಿಯೂ ಕೂಡ ನೀವು ಕೂಡ ನೋಡಬಹುದು ಅಧಿಕಾರಿಗಳು ಯಾವ ತರ ದುಡ್ಡು ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನ. ತಾಲೂಕು ದಂಡಾಧಿಕಾರಿಗಳು ಕೈವಾಡ ಇದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಜರುಗಿಸಬೇಕೆಂದು ಅಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಂದ್ ತಿಂಗಳ ಐತ್ರಿ ಇವತ್ತು ಕೊಡ್ತೀನಿ ನಂಬರ್ ಕೊಡ್ರಿ. ರಾಗಿದ್ದೇವೆ ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ. ಧನ್ಯವಾದ.